ಇದು ಇವತ್ತು ಸಾರ್ವಜನಿಕ ಜೀವನದಲ್ಲಿ ಬಹಳ ಸಾರ್ವಜನಿಕ ಕ್ಷೇತ್ರ ಕಷ್ಟ. ಆದ್ದರಿಂದ ನಾನಾದರೂ ನಿಮ್ಮಲ್ಲಿ ಮನವಿ ಮಾಡೋದು, ಇವತ್ತು ಇಡೀ ನಾವೆಲ್ಲರೂ ಚರ್ಚೆ ಮಾಡಲಿಕ್ಕೆ ಏನು ಅವಕಾಶ ಮಾಡಿಕೊಟ್ಟಿದ್ದೀರಿ, ನನ್ನ ಅನುಭವದಲ್ಲಿ ಈಗ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೀವಿ. ನಾನು ನಿಮ್ಮನ್ನು ಮಾಧುಸ್ವಾಮಿಯವರು ಈ ಕಡೆ ಇದ್ದಾಗ ನಾನು ಪರ್ಸನಲ್ಲಾಗಿ ನಿಮ್ಮನ್ನು ಭೇಟಿ ಮಾಡಿರಲಿಲ್ಲ. ನಿಮಗೆ ಭಾರಿ ದುರಂಕರ ಅಂದ್ಕೊಂಡಿದ್ದೆ ನೀವು ಮಾತಾಡೋ ರೀತಿ ನೀತಿ ಎಲ್ಲ ನೋಡಿ. ಆದರೆ ಹತ್ತಿರದಿಂದ ನಿಮ್ಮನ್ನು ನೋಡಿದ್ಮೇಲೆ ಗೊತ್ತಾಯಿತು ಸ್ವಲ್ಪ ನೀವು ನನಗೆ ಅಂತ ಇರೋದನ್ನ ನೇರವಾಗಿ ಹೇಳ್ಬಿಡ್ತೀರಿ. ನಾವು ನಿಮ್ಮನ್ನು ಫಾಲೋ ಮಾಡ್ತಾಯಿದ್ದೀವಿ ಸರ್. ಇಲ್ಲ ಇಲ್ಲ, ನಿಮಗಿಲ್ಲ ದುರಂಕಾರ, ಅದನ್ನ ಫಸ್ಟ್ ನೀವು ನಮ್ಮಂಗೆ ಅಂದ್ರಿ. ಹಾಂ, ಅದಕ್ಕೆ ಅಂದೆ ನಾನು. ಮಹೇಶ, ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ. ತಪ್ಪು ತಿಳ್ಕೊಂಡು ಅವ್ರ ಬಗ್ಗೆ. ಇಲ್ಲ ಇಲ್ಲ, ನೀವು ಅವ್ರ ಎಂ ಪಿ ಕೇಳೋ ಹೇಳ್ತಾರ? ಇಲ್ಲ, ನಾನು ಹತ್ತಿರದಿಂದ ನೋಡಿದೆ ಅವ್ರು ನೇರವಾಗಿ ಮಾತಾಡ್ತಾರೆ. ಅದು ಏನಾಗುತ್ತೆ ಅಧ್ಯಕ್ಷ, ನಾವು ಮಾತಾಡುವಾಗೂ ಈಗ ಹಳ್ಳಿಗೆ ಹೋಗ್ತೀವಿ, ಬೆಳಗ್ಗೆ ಅಧ್ಯಕ್ಷ ಹೊರಟ್ರೆ ಸಂಜೆ ತನಕ 20 ಕಾರ್ಯಕ್ರಮ ಇರ್ತವೆ ಅಂದ್ಕೊಳ್ಳಿ. ನಾವು ಯಾವುದೋ ಕಾರ್ಯಕ್ರಮದಲ್ಲಿ ಒತ್ತಡದಲ್ಲಿ ಹೋಗ್ತಾ ಇರ್ತೀವಿ, ಆವಾಗ ಏನನ್ನಿಸ್ತದೆ ಅವ್ರಿಗೆ? ಅವ್ರಿಗೇನಿಸ್ತದೆ, ಏ ಇವನ್ನೆಲ್ಲ ಅಲ್ಲೇ 3 ಸತಿ MLA ಆಗ್ಬಿಟ್ಟ, ನಮಗೆ ಅವನಿಗಾಲ ದುರಂಕಾರ ಬಂದ್ಬಿಡ್ತು ಅಥವಾ ಇವ್ರ ಮಂತ್ರಿ. ಆದರೆ ನಮ್ಮ ಕಾರ್ಯಕ್ರಮದ ಒತ್ತಡ ಅವ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಕೆಲಸ ಆಗಬೇಕು ಅನ್ನೋದು ಬೇಕಿಲ್ಲ. ಏ ಇವನಿಗೆ ಸರಿಯಾಗಿ ನಗ್ತಾನೆ ಮಾತಾಡಲಿಲ್ಲ, ಇವತ್ತು MLA ಯಾಕೋ ನಮ್ಮ ಬಗ್ಗೆ ಕರೆಕ್ಟಾಗಿ ಮಾತಾಡಲಿ, ಈ ಥರ ಎಲ್ಲ ಚರ್ಚೆ ಮಾಡ್ತಾರೆ. ಅದರಿಂದ ಅಧ್ಯಕ್ಷ, ಸಾರ್ವಜನಿಕ ಜೀವನ ಭಾಳ ಕಷ್ಟ ಇದೆ. ನಮ್ಮನ್ನು ನಿಮ್ಮಲ್ಲಿ ಈಗ ನಮ್ಮ ಅಧ್ಯಕ್ಷರು ಏನು ಇವತ್ತು ನಮಗೆಲ್ರಿಗೂ ಚರ್ಚೆ ಮಾಡಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು, ಇನ್ನೂ ಒಂದಷ್ಟು ಸುಧಾರಣೆಗಳು ಆಗಬೇಕು. ವಿರೋಧ ಪಕ್ಷವರಾಗಲಿ ಆಡಳಿತ ಪಕ್ಷವರಾಗಲಿ ನಾವಾಗಲಿ ನಾವೆಲ್ಲರೂ ಕೂಡ ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಸಾರ್ವಜನಿಕರ ಬದುಕನ್ನು ಬದಲಾವಣೆ ಮಾಡಿಕೊಡೋ ಕಡೆ ನಾವು ಗಮನ ಹರಿಸ್ಬೇಕು ಅನ್ನುವಂಥ ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ಎಲ್ರಿಗೆ ನನ್ನ ನಮಸ್ಕಾರಗಳನ್ನ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಜಗನ್ನಾಥ.